ಕುಮಟಾ ತಾಲೂಕಿನ ಹೆಗಡೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಶಾಸಕ ದಿನಕರ್ಷ್ಟಿ ಅವರು ಉದ್ಘಾಟಿಸಿದರು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಹೆಗಡೆಯ ಗ್ರಾಮಸ್ಥರು ಶಿಕ್ಷಣಾಸಕ್ತರಾಗಿದ್ದು ತಮ್ಮ ಊರಿನ ಶಾಲೆಗಾಗಿ ಯಾವುದೇ ಭೇದಭಾವವಿಲ್ಲದೆ ಎಲ್ಲರೂ ಕೈಜೋಡಿಸಿ ಶ್ರಮಿಸುತ್ತಾರೆ. ಇದರಿಂದ ಇಲ್ಲಿನ ವಿದ್ಯಾರ್ಥಿಗಳು ವ್ಯಾಸಂಗದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಿದೆ. ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಗಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಸರ್ಕಾರವು ಶಿಕ್ಷಣದ ಗುಣಮಟ್ಟ ಸುಧಾರಣೆಗಾಗಿ ಹಾಗೂ ಶಾಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ವಿಶೇಷ ಕಾಳಜಿ ವಹಿಸಿದೆ. ಹೊಸ ಕೊಠಡಿಗಳ ನಿರ್ಮಾಣ ಹಾಗೂ ಹಳೆಯ ಕೊಠಡಿಗಳ ದುರಸ್ತಿಗಾಗಿ ವಿಶೇಷ ಅನುದಾನಗಳನ್ನು ಒದಗಿಸಿದೆ. ಹೆಗಡೆ ಸೇರಿ 9 ಪಂಚಾಯತ್ ಮನೆ ಮನೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಇನ್ನು 1 ವರ್ಷದಲ್ಲಿ ಪೂರ್ಣಗೊಳ್ಳುತ್ತದೆ ಹಾಗೂ ಹೆಗಡೆಯ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಒದಗಿಸಲಾಗಿದೆ ಎಂದರು. ಯಾವುದೇ ಕಾರ್ಯಕ್ರಮ ಇರಲಿ, ಅದು ಧಾರ್ಮಿಕ ಕಾರ್ಯಕ್ರಮ ಇರಲಿ, ಶಾಲೆ ಕಾರ್ಯಕ್ರಮ ಇರಲಿ, ಅಥವಾ ಯಾವ ಕಾರ್ಯಕ್ರಮಗಳು ಇದ್ರೂ ಸಹ ಎಲ್ಲರೂ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡುವಂತದನ್ನ ನಾನು ನೋಡಿದ್ದೇನೆ. ಈಗಲೂ ಸಹ ನಾನು ಏನು ವರದಿ ವಾಚನ ಓದಿದಂತ ಸಂದರ್ಭದಲ್ಲಿ ಈ ಶಾಲೆಗೆ ಬೇಕಾಗುವಂತ ಸಕಲ ವ್ಯವಸ್ಥೆಯನ್ನು ಇಲ್ಲಿ ಹಳೆ ವಿದ್ಯಾರ್ಥಿಗಳಿರಬಹುದು ಅಥವಾ ಈ ಭಾಗದ ದಾನಿಗಳಿರಬಹುದು, ಅದರಲ್ಲೂ ವಿಶೇಷವಾಗಿ ನಮ್ಮ ಧೀರು ಶಾನ್ಬಾಗ್ರು ಯಾವುದೇ ಸಂದರ್ಭದಲ್ಲಿ ಏನು ಕೇಳಿದ್ರೂ ಸಹ ಅವರು ಇಲ್ಲ ಅಂತ ಹೇಳುವಂತ ವ್ಯಕ್ತಿ ಅಲ್ಲ. ಹಾಗೆ ವಿಶೇಷವಾಗಿ ಇಬ್ಬರನ್ನ ನೀವು ಸನ್ಮಾನವನ್ನು ಮಾಡಿದ್ರಿ. ಶಾಲೆಯಲ್ಲಿ ಕಲಿತಂತ ಹಳೆ ವಿದ್ಯಾರ್ಥಿಗಳನ್ನ, ಅದು ಶಶಿಕಲಾ ನಾಯ್ಕ್ ಮತ್ತು ಕುಮಾರಿ ಅಕ್ಷತಾ ನಾಯ್ಕ್ ಇಬ್ಬರನ್ನು ನೋಡ್ರಿ, ಇಬ್ರು ಈ ಶಾಲೆಯಲ್ಲಿ ಕಲಿತು ಇವತ್ತು ಒಳ್ಳೆಯ ಹುದ್ದೆಯಲ್ಲಿ ಅಲಂಕರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿನಿಯರಾದ ಶಶಿಕಲಾ ನಾಯ್ಕ್ ಮತ್ತು ಅಕ್ಷತಾ ನಾಯ್ಕರನ್ನು ಶಾಸಕರು ಸನ್ಮಾನಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಗಡೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಾಂತಾರಾಮ್ ನಾಯ್ಕ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಧೀರು ಶಾನ್ಬಾಗ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಎಲ್ಬಟ್, ಕ್ಷೇತ್ರ ಸಮನ್ವಯಾಧಿಕಾರಿ ರೇಖಾ ನಾಯ್ಕ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಣ ಸಂಘದ ಅಧ್ಯಕ್ಷ ರವೀಂದ್ರ ಭಟ್ ಸೂರಿ, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷೆ ಕಲ್ಪನಾ ಪಟಗಾರ್, ಶಾಲಾ ಮುಖ್ಯ ಶಿಕ್ಷಕಿ ಮಂಗಲಾ ಹೆಬ್ಬಾರ್, ಹೆಗಡೆ ಗ್ರಾಮ ಪಂಚಾಯತ್ ಸದಸ್ಯರಾದ ಬಿಜಿ ಶಾನ್ಬಾಗ್, ರಾಮಚಂದ್ರ ಪಟಗಾರ್, ವಿದ್ಯಾಲಕ್ಷ್ಮೀಗೌಡ, ರಾಜು ಮುಖ್ರಿ, ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್ ನಾಯ್ಕ್ ಇದ್ದರು. ಕನ್ನಡ ಪ್ಲಸ್ ನ್ಯೂಸ್, ಕುಮಟಾ.